ನರೇಂದ್ರ ಮೋದಿ ಕೇವಲ ಭಾಷಣಗಳನ್ನ ಮಾಡುತ್ತಾ ಕಾಲ ಕಳೆದರ ವಿನಃ ರೈತರ ಅಭಿವೃದ್ಧಿಯನ್ನ ಮಾಡಲಿಲ್ಲ ದೇಶದ ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ನಮ್ಮನ್ನ ನೋಡುತ್ತಾ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಮೋದಿ ಒಂದು ಕಡೆ ಸಾಲ ಮನ್ನಾ ಮಾಡಲಿಲ್ಲ ರೈತರ ಆತ್ಮಹತ್ಯೆಗಳ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ದಾರೆ ಈ ರೀತಿಯಾಗಿ ರೈತರನ್ನ ನೋಡುವ ಪ್ರಧಾನಿಗಳು ನಮಗೆ ಬೇಡ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ನಂತರ ಪ್ರಧಾನಿ ನರೇಂದ್ರ ಮೋದಿ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೆ ತಂದರು ಈ ಯೋಜನೆಯಲ್ಲಿ ರೈತರ ಬೆಳೆ ಹಾನಿಯಾದಾಗ ಅದಕ್ಕೆ ಯೋಗ್ಯವಾದ ವಿಮೆ ದೊರೆಯುತ್ತದೆ ಎಂದು ಹೇಳಿದ್ದರು ಆದರೆ ಆ ಯೋಜನೆಯಲ್ಲಿರುವ ಸೂತ್ರಗಳು ಕಂಪನಿಗಳಿಗೆ ಲಾಭವಾಗುತ್ತಿದೆ ಹೊರತು ರೈತರಿಗೆ ಯಾವುದೇ ಅನುಕೂಲವಾಗುತ್ತಿಲ್ಲ ಫಸಲ್ ಬಿಮಾ ಯೋಜನೆಯಿಂದ ಕಂಪನಿಗಳು ಸಾವಿರಾರು ಕೋಟಿ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ರೈತರು ಯಾವುದೇ ರೀತಿಯ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ರಾಷ್ಟ್ರೀಯ ಬೆಳೆ ಮೆ ಪ್ರಧಾನಿಯವರ ಕನಸಿನ ಕೂಸಂತೆ ಫಸಲ್ ಬಿಮಾ ಯೋಜನೆ ಫಸಲ್ ಬಿಮಾ ಯೋಜನೆಯಿಂದ ರೈತರು ಬೆಳೆ ಹಾನಿಯಾದಾಗ ಅದಕ್ಕೆ ಯೋಗ್ಯವಾದ ವಿಮಾ ಸಿಗುತ್ತೆ ಅಂಥೇಳಿ ಪರಿಹಾರ ಸಿಗುತ್ತೆ ಅಂಥೇಳಿ ಭಾಳ ದೊಡ್ಡದಾಗಿ ಪ್ರಚಾರ ಕೊಟ್ಟರು ಸ್ವತಃ ಅವರೇ ಬಂದು ಬೆಳಗಾವದಲ್ಲಿ ಅದನ್ನು ಓಪನಿಂಗ್ ಮಾಡಿ ಅದಕ್ಕೊಂದು ದೊಡ್ಡದಾದ ಪ್ರಚಾರ ಕೊಟ್ಟರು ನಾನು ಕೇಳಿದೆ ಇದರಲ್ಲಿರುವುದು ಒಂದು ಸೂತ್ರವನ್ನು ನೀವು ಏನಾರು ಬದಲು ಮಾಡ್ತೀರಾ ಅಂತ ಅದು ಇಡೀ ಆ ಸೂತ್ರ ಏನಿದೆ ಅದು ಕಂಪನಿಗಳಿಗೆ ಲಾಭ ಆಗುತ್ತೆ ಹೊರತು ರೈತರಿಗೆ ಲಾಭ ಆಗಲ್ಲ ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ ಒಂದು ಹಿಂದೂ ಹಿಂದೂ ಪೇಪರ್ ಏನಂದ್ರೆ ಖಾಸಗಿ ಕಂಪನಿಗಳು ಬೆಳೆ ವಿಮೆಯಿಂದ ಸಾವಿರಾರು ಕೋಟಿ ರೂಪಾಯಿ ಲಾಭ ಆಯ್ತು ಅದೇ ಕೃಷಿ ವಿಮಾ ಕಂಪನಿ ಕೇಂದ್ರ ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ವಿಶ್ವನಾಥ್ ಮಾಜಿ ಶಾಸಕ ಸುರೇಶ್ ಬಾಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು